ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷೆ ಅಶ್ವಿನಿ ಅಧ್ಯಕ್ಷತೆಯಲ್ಲಿ ಕಚೇರಿಯ ಸಭಾಂಗಣದಲ್ಲಿ ನಾಮನಿರ್ದೇಶಿತ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಪ್ರೋಸೆಸ್ ಏನಾಗಿದೆ ಅಂತ ಹೇಳಿದ್ರೆ ಇವಾಗವರೆಗೂ ಒಂದು 6 ತಿಂಗಳು ತುಂಬಾ ಡೆವಲಪ್ಮೆಂಟ್ ಆಗಿ ಒಂದು ಸ್ಟೇಜ್ ಬಂದಿದೆ. ಇನ್ನು ಇವಾಗ ಇಲ್ಲಿ ಬಿಟ್ಟರೆ ತಿರ್ಗಾ ಹೋಯ್ತು ಅಂತ ಲೆಕ್ಕ. ಸೊ ಕಾರಣ ಆದಷ್ಟು ಬೇಗ ನೆಕ್ಸ್ಟ್ ವೀಕ್ ಎಮ್ ಸಿ ಸಿ ಅಂತ ಹೇಳಿದ್ರೆ ಎಫೆಕ್ಟ್ ಯಾವಾಗ ಆಗುತ್ತೆ ಅಂತ ಹೇಳಲ್ಲ, ಬಟ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಒಂದು 2-3 ಡೇಸ್ ಕೊಡ್ತಾರೆ, ಅದ್ರ ಮುಂಚೆನೆ ನಾವು ಕಂತು ಮಾಡ್ಕೊಳ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಮಂಡೇ ಮಧ್ಯಾಹ್ನ ಪೇ ಮಾಡೋದು. ನೀವಿರ್ಬೇಕು ಸರ್, ನೀವಿದ್ರೆ ನೀವು ಕನ್ವಿನ್ಸ್ ಮಾಡ್ತೀವಿ, ನಮ್ಗೆ ಅಫಿಷಿಯಂಟ್ ಹೆಚ್ಚಾಗಿ ಇದು ಇದಾಗುತ್ತೆ ಅಂತ ಹೇಳಿ ನೀವು ಹೇಳೋದಕ್ಕೆ ಇದಾಗುತ್ತೆ ಅಂತ. ಅಕ್ವೈರ್ ಮಾಡ್ಕೊಂಡಿಲ್ಲ ಸರ್, ಎಮ್ ಓ ಯು ಮಾಡ್ಕೊಂಡಿರೋದು, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನಾವು ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಇನ್ನೂ ಅವರು ಯಾವಾಗ ಅಂತ ಹೇಳಿದ್ರೆ 7-1, 4-1, 6-1 ಯಾವ ರೀತಿ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಜರ್ ಆಗಿದೆ, 17-1 ಆಗಿದೆ. ನಮ್ಗೆ ಎಸೆಟ್ ಎಲ್ಲ ಹೊರಡಿಸಿದ್ವಿ, ನಮ್ಗೆ ಬೇಕು ಅಂತ. ಇವಾಗ ಡಿ ಪಿ ಆರ್ ಎಲ್ಲ ಸಬ್ಮಿಟ್ ಮಾಡಿ ಗೌರ್ಮೆಂಟ್ ಇಂದ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆದ್ಮೇಲೆ 19-1 ಗೌರ್ಮೆಂಟ್ ಕೊಡಿಸ್ಬೇಕು, ಅವಾಗ 6-1 ಆಗಿದೆ ಅಂತ ಪ್ರೊಸೀಜರು. ಸೊ ಅದ್ರ ಮಧ್ಯದಲ್ಲಿ ನಾವು 4-1, 6-1 ಮಧ್ಯದಲ್ಲಿ ನಾವೆಲ್ಲ ಸ್ವಇಚ್ಛೆಯಿಂದ ಬಿಟ್ಕೊಡಕ್ ರೆಡಿ ಇದೀವಿ ಅಂತ ಹೇಳಿ ಇವರೆಲ್ಲ ಒಮ್ಮತದಿಂದ ಒಪ್ಕೊಂಡ್ರೆ ಆವಾಗ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ರೈತರು ರೆಡಿ ಇದ್ದಾರೆ ಅಂತ ಹೇಳಿ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಕೋರ್ಟ್ ಕಚೇರಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಿಂತ್ಕೋಬೇಕಾಗುತ್ತೆ. ರೈತರ ಕನ್ವಿನ್ಸ್ ಮಾಡಿ ಮಾಡುವುದು ಒಳ್ಳೆಯದು ಅಲ್ಲ ಸರ್, ರೈತರು ಏನಿದೆ ಇಷ್ಟು ವರ್ಷ ಆಗಿದೆಯಲ್ಲ ಹೆಂಗೆ ಇವಾಗ ಏನ್ ಮಾಡ್ತೀರಾ, ನಮ್ಗೆ ಎಷ್ಟು ಬರುತ್ತೆ. ಮತ್ತೆ ಇನ್ನೊಂದೇನಿದೆ ಅಂತ ಹೇಳಿದ್ರೆ, ಇಲ್ಲಿ ನಿರ್ದಿಷ್ಟವಾದ ರೂಲ್ಸ್ ಅಲ್ಲಿ ಯಾವ ಎಷ್ಟೆಷ್ಟು ಬರುತ್ತೆ, ಒಂದ್ ಎಕರೆಗೆ ಎಷ್ಟು ಬರುತ್ತೆ ಅನ್ನೋದು ಅದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಒಂದು. ಆಮೇಲೆ ನಮ್ಗೆ ನಾರ್ತ್ ಈಸ್ಟ್ ಬೇಕು ಅಂತಾರೆ, ನಮ್ಗೆ ಸೌತ್ ಬೇಡ, ಈ ವೆಸ್ಟ್ ಬೇಡ. ಸ್ವಲ್ಪ ವಾಸ್ತು ಪ್ರಕಾರ ನಮ್ಗೆ ಎಲ್ಲಾನು ವಾಸ್ತು ಪ್ರಕಾರ ಅಂದ್ರೆ ಆಗಲ್ಲ, ಅದಕ್ಕೆ ರೂಲ್ಸ್ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ನಾವು ಒಂದು ರೂಲ್ಸ್ ನಾವು ಫ್ರೇಮ್ ಮಾಡಿಕೊಂಡು ಗೌರ್ಮೆಂಟ್ ಇಂದ ಸ್ವಲ್ಪ ಒಂದ್ ಎಕರೆ ಬಂದಿರೋನ್ಗೆ 4 ಇಷ್ಟ ಕಾರ್ನರ್ ಒಂದ್ ಕೊಡ್ತೀವಿ, 2 ಎಕರೆ ಇರೋನ್ಗೆ 4 ಇಷ್ಟ ಕಾರ್ನರ್ ಒಂದ್ ಸೌತ್ ಕಡೆ ತಗೋಬೇಕಾಗುತ್ತೆ. ಒಂದ್ ಇದು ಒಂದ್ ಅದು ಕೊಡ್ತೀವಿ ಅಂತ ಹೇಳಿದಾಗ ನೀವು ಯಾವ ರೀತಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದೇ ರೀತಿ ನಾವು ಮಾಡ್ಕೊಳ್ಬೇಕು. ಪ್ರಿಲಿಮಿನರಿ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಸರ್, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್. ನಾನು ಅವ್ರ ಹ್ಯಾಂಡ್ ಮೇಡ್ 50-50 ಮಾಡೋ ಟೈಮಲ್ಲಿ 60-40 ಇದ್ದಿದ್ರು, 60 ಕಾರ್ನರ್ ಸೈಟ್ ಬರಲ್ಲ. ಯಾಕಂತ ಹೇಳಿದ್ರೆ ನಾವು ಇದು 1,000,000 ರೂಪಾಯಿ ಹಾಕಿ 10 ವರ್ಷ ಆದ್ರೆ ಮಾರಿದ್ಮೇಲೆ ನಾವು ಬಡ್ಡಿ ಹಾಕ್ತೀವಿ ಸರ್, ಅವರು ರೈತರು ಬಡವರಲ್ವಾ. ಏನಿದೆ ನಾವು ಅದು ರೂಲ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಕಾರ್ನರ್ ಸೈಟ್ ಬರಲ್ಲ, ಕಮರ್ಷಿಯಲ್ ಸೈಟ್ ಬರಲ್ಲ. ಆಮೇಲೆ ಬಿಟ್ಟು ಬೇರೆ ಅದು ಬಿಟ್ಟು ಮಧ್ಯದಲ್ಲಿ ಇರುವಂತ ಸೈಟ್ಸ್ ಅವರು ಒಬ್ಬರಿಲ್ಲ. ಎಷ್ಟು ರೈತರಾಗಿ ಅವ್ರ ಕಡೆ ನಾವು ಯೋಚನೆ ಮಾಡ್ಬೇಕಲ್ವಾ, ಅದು ಬಿಟ್ಟು ನಮ್ಮ ಸ್ವಾರ್ಥಕ್ಕೆ ನಾವು ಸರ್ಕಾರಕ್ಕೆ ಬಿಟ್ಕೊಡ್ಬೇಕು. ಸದಸ್ಯರಾಗಿರೋ ಒಂದು ಪಕ್ಷದಲ್ಲಿ ಮತ್ತೆ ಜೊತೆಯಲ್ಲಿ ರೈತರು ಆಗಿರೋದ್ರಿಂದ ಎರಡೂ ಕಡೆ ಯೋಚನೆ ಮಾಡಿ ಅವ್ರು ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು ಆ ರೀತಿ ಮಾಡಿದ್ರೆ ಸರ್. ನಮ್ದು ಅಲ್ಲಿ ಸಪರೇಟ್ ಆಗಿ 2 ಎಕರೆ ಪರ್ಚೇಸ್ ಮಾಡಿರೋದೇ ಇದೆ, ಸಪರೇಟ್ ಆಗಿದೆ. ಅದೆಲ್ಲ ಏನಾಗಿದೆ ಇದಕ್ಕೆ ಹೋಗಿದೆ ಅದನ್ನೆಲ್ಲ ಕುತ್ಕೊಂಡು 1 ಎಕರೆಗೆ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ, ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ 30-40 ಎಷ್ಟು ಬರುತ್ತೆ, ಅದರಲ್ಲಿ ಒಂದು ಕಂಡು ಬಿದ್ದರೆ 20-30 ಏನಂತ ತಗೊಳಕ್ಕೆ ಇಂಟ್ರೆಸ್ಟ್ ಇದ್ದಾರಾ, ಇಲ್ಲ EWS ನಾವು ಕೊಡುವಾಗ ಬಡವರಿಗೆ ಅಂತ 20-30 ನಿವೇಶನ ಕೊಡಬೇಕಾಗುತ್ತೆ. ಆ ನಿವೇಶನ ನಾವು ಅಲ್ಲಿ ನಾವು ತಗೋಬೇಕಾಗುತ್ತೆ, ಅವ್ರು ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ 50-50 ಅಂದ್ರೆ ಒಂದು ರೋ ನಂದು, ಒಂದು ರೋ ನಿಮ್ದು, ಆ ರೀತಿ ಹೋಗೋದು. ಇದೆಲ್ಲ ಪ್ರೊಸೀಜರ್ಸ್ ಇದೆ ಸರ್, ಸ್ವಲ್ಪ ಕೋರ್ಟ್ ಹೇಳುತ್ತೆ ಅಂದ್ರೆ ಅವ್ರು ಮಾತಾಡೋದನ್ನ ಅವ್ರು ಕಾಲಾವಕಾಶ ಕೊಡಿ, ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂದ್ರೆ ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳಿ ಅನೌನ್ಸ್ಮೆಂಟ್ ಇಲ್ಲ ಕೇಸ್ ಡಿಸ್ಮಿಸ್ ಮಾಡೋದು ಹೊರತಾಗಿ ಯಾವುದೇ ರೀತಿ ಇದು ಮಾಡಕ್ ಹೋಗಲ್ಲ. ಯಾಕಂದ್ರೆ ಇದು ತುಂಬಾ ಸ್ಟೇಟ್ ಅಲ್ಲೇ ಇದು ತುಂಬಾ ಕಡಿಮೆ ಸ್ಕೀಮ್ ಈ ತರ ಹೋಗ್ತಾ ಇರೋದು. ಸ್ವಲ್ಪ ಅರ್ಜೆಂಟ್ ಗವರ್ನಮೆಂಟ್ ಗೆ ಹೋಗ್ಬೇಕಾಗಿತ್ತು, ಇದರಿಂದ ಏನಾಗುತ್ತೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುವ ಉದ್ದೇಶದಿಂದ ಆದಷ್ಟು ನಾವು ಇದನ್ನ ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದ್ದಂತಹ ಕಡತಗಳನ್ನೆಲ್ಲ ಮ್ಯಾಕ್ಸಿಮಮ್ ಕಡತಗಳನ್ನೆಲ್ಲ ನಾವು ಡಿಸ್ಪೋಸ್ ಮಾಡೋಕೆ ಪ್ರಯತ್ನ ಮಾಡಿದ್ದೀವಿ.
ಅದರಲ್ಲಿ ಮುಖ್ಯವಾಗಿ ಒಂದು ಲೇಔಟ್ ಬೇಸ್ ಮಾಡಬೇಕಾಗಿತ್ತು 100% ಹನುಮಂತಪುರದ ಬಂಗಾರಪೇಟೆಯಲ್ಲಿ. ಆಮೇಲೆ ಒಂದು ಸೈಟು ಅಮಲ್ಗಮೇಷನ್ ಮಾಡಬೇಕಾಗಿತ್ತು, ಅವ್ರ ಬಿಲ್ಡಿಂಗ್ ಲೈಸೆನ್ಸ್ ಕಟ್ಕೊಳಕ್ಕೆ, ಇಲ್ಲಾಂದರೆ ಸುಮ್ಮನೆ ಅಮಲ್ಗಮೇಟಿ ಮೀಟಿಂಗ್ ಆಗಿಲ್ಲ ಅಂತೇಳಿ 2-3 ತಿಂಗಳು ಸುತ್ತಾಯಿಸೋದು ಸೂಕ್ತವಲ್ಲ ಅಂತೇಳಿ ವಿಶೇಷ ಸಭೆಯಲ್ಲಿ ಇಟ್ಕೊಂಡಿದ್ದೀವಿ. ಒಂದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅನ್ನೋದು ಕೈಗಾರಿಕಾ ಉದ್ದೇಶಕ್ಕೆ, ಕೈಗಾರಿಕಾ ಉದ್ದೇಶ ಇರೋದ್ರಿಂದ ವಸತಿ ಉದ್ದೇಶಕ್ಕೆ ಹೇಳ್ತಾ ಇದ್ದಾರೆ, ಅದು ಸರ್ಕಾರಕ್ಕೆ ಹೋಗಬೇಕು, ಅದು ಅದನ್ನು ತಗೊಂಡಿದ್ದೀವಿ ಸಬ್ಜೆಕ್ಟು. ಆಮೇಲೆ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ನೀರಿಂದು ವಾಟರ್ ಟ್ಯಾಕ್ಸ್ ಕಟ್ತಾ ಇಲ್ಲ, ಅದಕ್ಕೋಸ್ಕರ ಯಾವ ತಾರೀಕಿಂದ ಅವರು ಕನೆಕ್ಷನ್ ತಗೊಂಡಿದ್ದಾರೆ ಆ ತಾರೀಕಿಂದ ನೀರಿಂದು ಅಂದಾಯ ಕಟ್ಟೋದಕ್ಕೆ ಒಂದು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೀವಿ. ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ನೀರಿಂದು ವಾಟರ್ ಟ್ಯಾಕ್ಸ್ ಕಟ್ತಾ ಇಲ್ಲ, ಅದಕ್ಕೋಸ್ಕರ ಯಾವ ತಾರೀಕಿಂದ ಅವರು ಕನೆಕ್ಷನ್ ತಗೊಂಡಿದ್ದಾರೆ ಆ ತಾರೀಕಿಂದ ನೀರಿಂದು ಅಂದಾಯ ಕಟ್ಟೋದಕ್ಕೆ ಒಂದು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೀವಿ. ತಮಿಳುನಾಡಿನಲ್ಲಿ ವಾಯುಭಾರ ಕುಸಿತದಿಂದ ಉಂಟಾಗಿರುವ ನಿವಾರ್ ಸೈಕ್ಲೋನ್ನ ಎಫೆಕ್ಟ್ನಿಂದ ಕಳೆದ ರಾತ್ರಿಯಿಂದ ಒಂದೇ ಸಮನೆ ಕೆಜಿಎಫ್ ನಗರದಲ್ಲಿ ಸುರಿಯುತ್ತಿರುವ ಜಡಿ ಮಳೆಯಿಂದ ಜನರು ಸಂಕಷ್ಟವನ್ನು ಎದುರಿಸುವಂತೆ ಆಗಿದೆ.